ಸರ್ ನಾನು ಒಂದೇ ಮಾತು ಹೇಳ್ತೀನಿ, ಈ ದೇಶದಾಗ ಯಾರ್ಯಾರು ಕಳ್ಳರದಾರ, ಯಾರ್ಯಾರು ದೇಶಕ್ಕೆ ಬ್ಯಾಂಕಿಗೆ ಮೋಸ ಮಾಡಿದವ್ರನ್ನೆಲ್ಲನೂ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ಒಬ್ಬ ಲೋಕಸಭಾ ಸದಸ್ಯರು ರೈತರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಂತೆ, ಕೀಳಾಗಿ ಮಾತಾಡೋದಂತೆ, ರೈತರಿಗೆ ಸಾಲ ಮನ್ನಾ ಮಾಡೋದ್ರಿಂದ ಏನು ಲಾಭ ಐತೆ ಅಂತ ಕೇಳಂಥ ಲೋಕಸಭಾ ಸದಸ್ಯರ ಮೇಲೆ ಕ್ರಮ ವಹಿಸೋಗಲ್ಲ ಅಂತಂದರೆ ಇವರು ಯಾವ ಮಟ್ಟಕ್ಕೆ ಈ ದೇಶದ ಪರಿಸ್ಥಿತಿ ಇಳಿದಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಸುಮ್ಮ ಸುಮ್ಮನೆ ಇವರು ಬಿಜೆಪಿ ಯುದ್ಧ, ಅದು ಏನು ಧರ್ಮ ಯುದ್ಧ, ಆ ಯುದ್ಧ ಅಂತಾರೆ, ಯಾವುದು ಇಲ್ಲ. ಸನಾತನ ಧರ್ಮದ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಈಶ್ವರಪ್ಪನವರು ಬಿಜೆಪಿ ಎಲ್ಲ ಮಿತ್ರರು ಮೊದಲು ಒಬ್ಬ ವಿರೋಧ ಪಕ್ಷ ನಾಯಕನ ಮಾಡಲಿ ಸಾಕು. ಸರ್ ಈಗ ಏನು ದೊಡ್ಡದಿಲ್ಲ ಸರ್, ಈಗ ಕೇಳ್ರಿ, ಅವರಿಗೆ ಈ ಚುನಾವಣೆ ಬಂದದ್ನಾಗ ಬಿಜೆಪಿ ಅವರಿಗೆ ಈ ರೀತಿ ಮಾತಾಡೋದು ಅದನ್ನು ಬಿಡು, ಬೇಡ. ಸನಾತನ ಧರ್ಮದ ಬಗ್ಗೆ ಮಾತಾಡೋದು ಬೇಡ, ಯಾವ ಧರ್ಮದ ಬಗ್ಗೆ ಮಾತಾಡೋದು. ಮೊದಲು ಕರ್ನಾಟಕ ರಾಜ್ಯದಾಗ ಒಬ್ಬ ವಿರೋಧ ಪಕ್ಷದ ನಾಯಕನ ಮಾಡಲಿ ಸಾಕು.